ವೀಕೆಂಡಲ್ಲಿ ಮನೇಲಿ ಕೂರೋಕ್ಕೆ ಬೋರ್ ಆಗ್ತಾ ಇದೆಯಾ? ಎಲ್ಲಾದರೂ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಆಚೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರನೇ. ನಾನು ನಿಮಗೆ ಯಾವ ಕ್ಯೂರಿಯಾಸಿಟಿನೂ ಹುಟ್ಟಿಸಲ್ಲಪ್ಪ. ನಾವ್ಯಾವತ್ತು ಹೋಗ್ತಾ ಇರೋದು ಮಂಗಳೂರಿಗೆ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಾಟ್ ಇನ್ ಹೋಮ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ನಲ್ಲಿ ನಾಟ್ ಇನ್ ಹೋಮ್ ಪೇಜ್ನ ಫಾಲೋ ಮಾಡಿ. ನಾವು ಟ್ರಾವೆಲ್ ಮಾಡೋಕ್ಕೆ ಅಂತ ಎದ್ರೆ ಬೆಳಗಿನ ಜಾವ, ಅದ್ರ ಮಜಾನೇ ಬೇರೆ. ಬೇರೆ ದಿನ ಬೆಳಗ್ಗೆ ಎದ್ದಳು ಅಂತಂದರೆ ದೇವರಾಣೆ, ನನ್ನ ಕೈಲಂತೂ ಆಗಲ್ಲವ ಬೆಳಗ್ಗೆ ಬೆಳಗ್ಗೆ ಎದ್ದಳೋದಕ್ಕೆ. ನಾವಿಲ್ಲಿ ಸೂಪರ್ ಆಗಿರೋ ವ್ಯೂ ಸ್ಪಾಟಲ್ಲಿ ಒಂದು ಪಿಟ್ ಸ್ಟಾಪ್ ತೊಗೊಂಡ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೇಚರು. ನಾವು ನಮ್ಮ ಕಡೆ ಸಿಟೀಲಿ ಇದ್ಕೊಂಡು ಇವೆಲ್ಲ ನೋಡೋಕ್ಕೆ ಸಾಧ್ಯವೇ ಇಲ್ಲ ಬಿಡಿ. ಮಾತ್ರ ಇಲ್ಲಿ ಭಯ ಆಗ್ತಿತ್ತು ನಮಗೆ ಘಾಟ್ ಸೆಕ್ಷನ್ ಅಲ್ವಾ ಕಾರಿಂದ ಇಳಿಯೋಕ್ಕೆ. ಆದರೆ ಇಳಿದ ಮೇಲೆ ನನಗೆ ರಿಗ್ರೆಟ್ ಮಾಡಲಿಲ್ಲ ನಾನು, ಏಕೆಂದರೆ ಅಷ್ಟು ಇಷ್ಟ ಆಗೋಯ್ತು ನೇಚರು. ಈ ಬೀಚ್ ಏನು ನೋಡ್ತಾ ಇದ್ದೀರಾ, ಈ ಬೀಚ್ ಆಪೋಸಿಟಲ್ಲೇ ನಾವು ಬೀಚ್ ವ್ಯೂ ಇರುವಂತಹ ರೆಸಾರ್ಟ್ನ ಬುಕ್ ಮಾಡಿದ್ವಿ. ನೀವಿನ್ನೂ ಬೀಚ್ ವ್ಯೂ ರೆಸಾರ್ಟ್ ವೀಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಒಂದ್ಸತಿ ಚೆಕ್ ಮಾಡಿ. ನಿಮಗೆ ಆ ರೆಸಾರ್ಟ್ ಏನಾದರೂ ಇಷ್ಟ ಆದರೆ ನೀವು ಅದನ್ನು ಬುಕ್ ಕೂಡ ಮಾಡ್ಬೋದು. ನಾನು ಅದರದ್ದು ಇನ್ಫಾರ್ಮೇಷನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಹಾಕಿದ್ದೀನಿ. ನಾವಿವಾಗ ಬಂದಿದ್ದು ಪಡುಬಿದ್ರಿ ಬೀಚಿಗೆ. ಸನ್ಸೆಟ್ ಟೈಮಲ್ಲಿ ಬರ್ತೀವಿ ಅಂತ ನಾವಂತೂ ಅಂದ್ಕೊಂಡಿರಲಿಲ್ಲ. ಮಧ್ಯಾಹ್ನ ಬರಬೇಕಿತ್ತು, ಆದರೆ ನಾವು ಸಂಜೆ ತನಕ ಮಾಡಿಕೊಂಡು ಕಾಪು ಬೀಚಿಗೆ ಹೋಗಿ ಈಗ ಪಡುಬಿದ್ರಿ ಬೀಚಿಗೆ ಬಂದ್ವಿ ಸಂಜೆ ಹಾಗೆ. ಬೀಚಿಗೆ ಬರೋದೇ ಒಂದು ಎಕ್ಸೈಟ್ಮೆಂಟ್, ಆದರೆ ಬೀಚಿಗೆ ಬಂದಮೇಲೆ ಬೀಚಲ್ಲಿ ಸನ್ಸೆಟ್ ನೋಡೋದು ಇನ್ನೊಂದು ಲೆವೆಲ್ ಅಂತಲೇ ಹೇಳ್ಬೋದು. ನನಗಂತೂ ಸಖತ್ ಇಷ್ಟ ಆಯಿತು ಬೀಚಲ್ಲಿ ಸನ್ಸೆಟ್ನ ನೋಡಿದ್ದು. ನೀವೀಗ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಟಿಕೆಟ್ ಕೌಂಟರು. ದೊಡ್ಡವ್ರಿಗೆ 30 ರುಪೀಸು, ಚಿಕ್ಕವ್ರಿಗೆ 20 ರುಪೀಸ್ ತಗೊಳ್ತಾರೆ. ಒಳಗಡೆ ಅಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡಿದರೆ ನಾವು ಟಿಕೆಟ್ ಕೊಡೋದು ವರ್ತ್ ಅಂತಲೇ ಹೇಳ್ಬೋದು. ಗಾರ್ಡನ್ ಇದೆ, ಸರೌಂಡಿಂಗ್ ಎಲ್ಲ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಬೀಚ್ ಅಂದರೆ ನಾವು ಬರೀ ಮರಳನ್ನ ನೋಡ್ತೀವಿ, ಆದರೆ ಇಲ್ಲಿ ನೀವು ಗಾರ್ಡನ್ನ, ವಾಶ್ರೂಮ್ಸ್ನ ಮತ್ತು ಚೇಂಜಿಂಗ್ ರೂಮ್ನ ಎಲ್ಲ ನೋಡ್ಬೋದು. ಫ್ಯಾಮಿಲಿ ಜೊತೆ ನೀವು ಬರ್ತೀರಾ ಅಂತಂದರೆ ಇಲ್ಲಿ ತುಂಬ ಸೇಫ್ಟಿ ಇದೆ, ಮತ್ತು ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಡ್ರೆಸ್ ಚೇಂಜ್ ಮಾಡೋಕ್ಕಾಗಿರ್ಬೋದು ಅಥವಾ ವಾಶ್ರೂಮ್ ಫೆಸಿಲಿಟಿ ಆಗಿರ್ಬೋದು, ಎಲ್ಲದಕ್ಕೂ ಚೆನ್ನಾಗಿರೋದ್ರಿಂದ ಫ್ಯಾಮಿಲಿ ಜೊತೆ ಬಂದರೆ ನಿಮಗೆ ಯಾವುದೇ ರೀತಿಯಾದಂಥ ರಿಸ್ಕ್ ಇರಲ್ಲ. 30 ರುಪೀಸ್ ನೀವು ಏನು ಕೊಡ್ತೀರಾ, ವರ್ತ್ ಇಟ್ ಅಂತಲೇ ಹೇಳ್ಬೋದು. ಈಗ ಪಡುಬಿದ್ರಿ ಬೀಚಿಗೆ ಬಂದಿದ್ದೀವಿ. ನೋಡೋಕ್ಕಂತೂ ತುಂಬ ತುಂಬ ಚೆನ್ನಾಗಿದೆ. ನಾನು ನಿಮಗೆ ತೋರಿಸ್ತೀನಿ ಆಮೇಲಿಂದ, ಬಟ್ ಇವತ್ತು ನಾವು ಮಾಡಿದ ಮಿಸ್ಟೇಕ್ ಏನು ಅಂತ ಫಸ್ಟ್ ಹೇಳಿಬಿಟ್ಟು ಆಮೇಲೆ ನಿಮಗೆ ಈ ಬೀಚ್ನ ತೋರಿಸೋಣ ಅಂತ ಇದ್ದೀನಿ. ನಾವು ಪಡುಬಿದ್ರಿ ಬೀಚ್ ಅಂದ್ಕೊಂಡು 1 ಕಿಲೋಮೀಟ್ರ್ ಮುಂದೆನೇ ಉಳ್ಕೊಂಬಿಟ್ಟಿದ್ವಿ. ನೋಡೋಕೆ ಅಷ್ಟು ಚೆನ್ನಾಗಿಲ್ಲ, ಹೇಳ್ದಂಗಿಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಅಂತ. ಬಟ್ ಆಫ್ಟರ್ ದ್ಯಾಟ್ ನನಗೆ ಗೊತ್ತಾಗಿದ್ದು ಏನು ಅಂತಂದರೆ ನಾವು ಎಲ್ಲೋ ಬೇರೆ ಅದು ಪಡುಬಿದ್ರಿ ಬೀಚೇನೆ, ಬಟ್ ಇದಕ್ಕೆ ಮಾತ್ರ ಬ್ಲೂ ಫ್ಲ್ಯಾಗ್ ಏನಂತ ಇದೆ ಅದು ಸಿಕ್ಕಿರೋದು ಅಲ್ಲಿ. ಅದೂ ಪಡುಬಿದ್ರಿ ಬೀಚೇ ಆಗಿದ್ರೂ ಕೂಡ ಅದಕ್ಕೆ ಬ್ಲೂ ಫ್ಲ್ಯಾಗ್ ಸಿಕ್ಕಿಲ್ಲ, ಇದಕ್ಕೆ ಮಾತ್ರನೇ ಸಿಕ್ಕಿರೋದು. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅದು ನೋಡೋಕ್ಕೆ ಚೆನ್ನಾಗಿಲ್ಲ ಅಂದ್ಕೊಂಡು ನಾವು ಕಾಪು ಬೀಚಿಗೆ ಹೋದ್ವಿ. ಕಾಪು ಬೀಚಿಗೆ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಜನ ಯಾರೂ ಇರಲಿಲ್ಲ, ಅಷ್ಟೊಂದು ಎಂಟರ್ಟೈನ್ಮೆಂಟ್ ಇರಲಿಲ್ಲ, ಮತ್ತು ಇಲ್ಲಿ ಇರೋವಂಥ ಫೆಸಿಲಿಟೀಸ್ ಯಾವುದೂ ಅಲ್ಲಿರಲಿಲ್ಲ. ಮೇ ಬಿ ನಾವು ಕಾಪು ಬೀಚಿಗೆ ಹೋಗ್ದಲೇ ಪಡುಬಿದ್ರಿ ಬೀಚಿಗೆ ಬಂದಿದ್ದರೆ ಇನ್ನೂ ಎಂಜಾಯ್ ಮಾಡ್ತಿದ್ವೋ ಏನೋ ಬೆಳಿಗ್ಗೆ. ಬಟ್ ಎನಿವೇಸ್, ನೀವು ಬರಬೇಕಾದ್ರೆ ಫಸ್ಟ್ ಪಡುಬಿದ್ರಿ ಬೀಚೇ ಇಟ್ಕೊಳ್ಳಿ, ನೆಕ್ಸ್ಟ್ ಕಾಪು ಬೀಚಿಗೆ ಹೋಗಿ. ಅದು ಕೂಡ ಚೆನ್ನಾಗಿದೆ, ಕ್ಲೀನಾಗಿದೆ, ಬಟ್ ಇದರಲ್ಲಿರೋ ಫೆಸಿಲಿಟೀಸ್ ನಿಮ್ಗೆ ಅಲ್ಲಿ ಸಿಗಲ್ಲ ಅನಿಸುತ್ತೆ. ಒಂದ್ಸಲ ನೀವು ಇಲ್ಲಿಗೆ ಬರಬೇಕು. ಪಡುಬಿದ್ರಿ ಬೀಚ್ ಇಸ್ ಸೋ ಗುಡ್, ಸಖತ್ ಫೆಸಿಲಿಟಿ ಚೆನ್ನಾಗಿದೆ, ನೋಡಿ ನೀವೇ ಒಂದ್ಸಲ ಗೊತ್ತಾಗತ್ತೆ. ಬೀಚಲ್ಲಿ ಸನ್ಸೆಟ್ ವ್ಯೂನ ನೋಡಿ ನಾನಂತೂ ಕಳೆದೇ ಹೋಗಿದ್ದೆ. ನಿಮ್ಗೇನು ಅನ್ನಿಸ್ತು ಅಂತ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ.
ಸನ್ಸೆಟ್ಟು ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪಡುಬಿದ್ರಿ ಬೀಚ್ಗೆ ನೀವು ನಿಮ್ಮ ಫ್ಯಾಮಿಲಿ ಒಂದ್ಸಲನಾದರೂ ಹೋಗಿ ಬನ್ನಿ, ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಕೈಯಲ್ಲಿ ಚಪ್ಪಲಿ ಇಟ್ಕೊಂಡು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹೇಳಿದ್ನಲ್ಲ ಅವಾಗಲೇ ಗಾರ್ಡನ್ ಅಂತ, ಆ ಗಾರ್ಡನ್ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಕಾಣ್ತಿದೆಯಲ್ಲ ಅದು ಚೇಂಜಿಂಗ್ ರೂಮ್. ನಾನು ಇದೇ ಫಸ್ಟ್ ಟೈಮ್ ಎಷ್ಟು ಚೆನ್ನಾಗಿರೋ ಚೇಂಜಿಂಗ್ ರೂಮ್ನ ಬೀಚಲ್ಲಿ ನೋಡ್ತಾ ಇರೋದು. ನೀವು ನೋಡಿ ನೇಚರ್ ಹೇಗಿದೆ ಅಂತ ನೋಡಿ. ಬೀಚು ಅಲ್ಲೇ ಕಾಣ್ತಿರೋದು, ಆ ಮರದಿಂದ ಸ್ವಲ್ಪ ಹಿಂದೆ ಎಲ್ಲೋ ಅನ್ಕೊಬಿಡ್ಬೇಡಿ, ಅಲ್ಲೇ ಹತ್ತಿರದಲ್ಲೇ ಇದೆ. ಇದು ಬೀಚ್ ಹತ್ರನೇ ಹೋಗ್ತಾ ಇದ್ದೀವಿ, ಇನ್ನೂ ಕ್ಲಿಯರಾಗಿ ವಿಡಿಯೋ ನಿಮಗೆ ತೋರಿಸ್ಬೋದು. ಸಮುದ್ರದ ಸೌಂಡ್ ನಿಮಗೆ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ ನಾನು. ಆಲ್ರೆಡಿ ಫುಲ್ಲು ಬೆಳಕಾಗೋಯ್ತು, ಬಂದಿದ್ದು 5-10 ನಿಮಿಷಕ್ಕೇ ಎಷ್ಟು ಬೆಳಕು ಕಾಣ್ತಿದೆ ಅಂತಂದರೆ ಅವಾಗಲೇ ಬಂದಾಗ ಕತ್ಕತ್ತಲೇ ಕಾಣ್ತಾ ಇತ್ತು. ಅಯ್ಯೋ ಎಷ್ಟು ಚೆನ್ನಾಗಿದೆ ಗೊತ್ತಾ, ಇಲ್ಲೆಲ್ಲ ಮಣ್ಣಲ್ಲೆಲ್ಲ ತೂತಾಗಿದೆ, ಅದರೊಳಗಡೆಯಿಂದ ಕ್ರ್ಯಾಬ್ಗಳು ಬೆಳ್ಳಗಿದಾವಪ್ಪ. ನಮ್ಮ ಕಡೆ ಎಲ್ಲ ಕೆಂಪುಗರದಿದೆ, ಇದೇನೋ ನನಗಂತೂ ಐಡಿಯಾ ಇಲ್ಲ. ಒಟ್ಟಿನಲ್ಲಿ ಚೆನ್ನಾಗಿದೆ, ನಾನು ನೋಡ್ತಾ ಇದ್ದೀನಿ ಎಲ್ಲ ಹೊಸ. ಅದು ನನಗೂ ಬೀಚಿಗೆ ಜಾಸ್ತಿ ಬಂದಿಲ್ಲ ನಾನು. ನಾನೇ ವಿಡಿಯೋ ಎಡಿಟ್, ನನಗೆ ಇದು ಮೊಬೈಲ್ ಸ್ವಿಚ್ ಆಫ್ ಆಗೋ ಸ್ಟೇಜಲ್ಲಿ ಇತ್ತು, ಮತ್ತೆ ನೀನು ಎದ್ದಿದ್ದ ಸೌಂಡ್ ಆಯ್ತು ನನಗೆ. ಅಯ್ಯೋ 2 ನಿಮಿಷಕ್ಕೆ ಒಂದ್ಸತಿ ಎದ್ದೆ, ಮತ್ತೆ ಪಟ್ಟಂತ ನಿದ್ದೆ. ಆಮೇಲೆ ಮತ್ತೆ ನಾನು ಚಾರ್ಜರ್ ಎತ್ಕೊಂಡು ಹೋದೆ ಬಂದು. ಹೌದಾ? ಇದು ಕ್ರ್ಯಾಬು ಉಳೆ, ನೋಡಕ್ಕೆ ಎಷ್ಟು ಭಯ ಆಗ್ತಿದೆ ಗೊತ್ತಾ. ಹತ್ರದಿಂದ ಹತ್ರ ಹೋದ್ರೆ ಎಲ್ಲಿ ಕಚ್ಬಿಡುತ್ತೋ ಅಂತ ಅನ್ನಿಸ್ತಿದೆ ನನಗಂತೂ. ಕಾಣ್ತಿದೆಯಲ್ಲ ಬೀಚ್ ದಡದಲ್ಲಿರೋ ಹಾಲ್ಸ್ಗಳು, ಈ ಹಾಲ್ಸಿಂದ ಯಾವುದೋ ಹುಳ ಇರುತ್ತೆ ಅಂತ ನಾನು ಅನ್ಕೊಂಡೆ. ಆದರೆ ಈ ಹಾಲ್ಸ್ ಫುಲ್ಲು ಬರೀ ಕ್ರ್ಯಾಬ್ಗಳೇ ಬರ್ತಿದ್ದಾವಪ್ಪ ಆಚೆಗೆ, ಫುಲ್ಲು ಅಲ್ಲಿ ತನಕನೂ ಹಂಗೆ ಕಾಣ್ತಿದೆ ನಮ್ಮಂತೂ. ಇದು ಯಾಕೆ ಅಂತ ಮಾತ್ರ ನಂಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ತಿಳ್ಕೊತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.